ದಸರಾ ಇತಿಹಾಸದಲ್ಲಿ ವಿಶ್ವಖ್ಯಾತಿಯನ್ನು ಗಳಿಸುವ ಮಡಿಕೇರಿ ದಸರಾ ಜನೋತ್ಸವದ ಹಾದಿಯಲ್ಲಿ ಮಡಿಕೇರಿಯ ಕರುವೆ ಭಗವತಿ ಮಹಿಷಮರ್ದಿನಿ ದೇವಾಲಯದ ವತಿಯಿಂದ ಈ ಬಾರಿ 27ನೇ ವರ್ಷದ ಶೋಭಾಯಾತ್ರೆಯನ್ನು ಸಜ್ಜುಗೊಳಿಸಿದೆ. ಪ್ರತಿ ವರ್ಷವೂ ವಿಭಿನ್ನ ರೀತಿಯ ಚಲನವಲನಗಳೊಂದಿಗೆ ಜನರನ್ನು ಆಕರ್ಷಿಸುತ್ತಿರುವ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯ ಸಮಿತಿಯು ಈ ಬಾರಿ ಗಣಪತಿಯಿಂದ ಗಜಾಸುರನ ವಧೆ ಎಂಬ ಕಥಾಸಾರಾಂಶವನ್ನು ಹೊಂದಿದೆ. ಬಲಶಾಲಿಯಾದರೂ ಕೆಟ್ಟ ಇತಿಹಾಸವೇ ಇಲ್ಲ. ಏಕೆಂದರೆ ಧರ್ಮವನ್ನು ಕಾಪಾಡಲು ನಾನಾ ಅವತಾರದಲ್ಲಿ ಭಗವಂತನು ಪ್ರತ್ಯಕ್ಷನಾಗುತ್ತಲೇ ಇರುತ್ತಾನೆ. ಧರ್ಮೋ ರಕ್ಷೆ ರಕ್ಷ ಯತೋ ಧರ್ಮ ತೋ ಜಯ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಗಜಗಳ ಬಲವನ್ನು ಪಡೆದಿರುವ ನೀನು ಈ ಘೋರ ತಪಸ್ಸಿನ ಕಾರಣವೇನು? ತಂದೆ, ನಿಮಗೆ ತಿಳಿದಂತೆ ಶತಗಜಗಳ ಬಲವನ್ನೇನು ಪಡೆದಿದ್ದೆ, ಆದರೆ ನಿಮ್ಮಂತೆ ಮೃತ್ಯುಂಜಯನಾದರೂ ಜನ್ಮಂ ಮರಣಂ ಸೃಷ್ಟಿಯ ನಿಯಮಂ ಪರಮಾತ್ಮಂ ಮೃತ್ಯುಂಜಯಂ. ತಂದೆ ಪರಮೇಶ್ವರ, ನನಗೆ ಮರಣವು ಬರುವುದೇ ಆದರೆ ನನ್ನ ರೂಪವನ್ನೇ ಹೋಲುವ ಜೀವಿಯಿಂದ ಮಾತ್ರ ನನ್ನ ಅಂತ್ಯವಾಗಲಿ. ಗಜಾಸುರ ಗಜಾಸುರ, ನಿನ್ನ ಇಚ್ಛೆಯಂತೆಯೇ ಆಗತ್ತೆ. ಆಗತಾಸ್ತು ಅತಾಸ್ತು. ಕೇಳಿದ ವರವನ್ನು ಕರುಣಿಸುವ ಆ ಪರಮೇಶ್ವರನು ತಂದೆ ಪರಮೇಶ್ವರ, ನನ್ನ ಒಂದು ಕೋರಿಕೆ ನೆರವೇರಿಸುವೇನದು? ತಂದೆ ಪರಮೇಶ್ವರ, ನೀವು ನನ್ನ ಬಳಿಯಲ್ಲಿಯೇ ಇದ್ದರೆ ನನಗೇನೂ ಬೇಡ. ತಂದೆ ನನಗೇನೂ ಬೇಡ. ವಿಲೋಕವನ್ನು ಹರಿಸಬೇಕಾದ ನಾನು ನಿನ್ನ ಬಳಿ ಇರಲು ಸಾಧ್ಯವಿಲ್ಲ. ಅದು ಆಗಲು ಸಾಧ್ಯ, ನನಗೆ ಸಮಯವು ಬೀಳುತ್ತಿದೆ. ನಾನು ಈಗ ಹೊರಡುತ್ತೇನೆ. ನಿನ್ನ ತಪ್ಪನ್ನು ಏನು ತಪ್ಪನ್ನು ತಿದ್ದಿಕೊಳ್ಳಬೇಕೇ? ಇದೋ ನೋಡು ನೋಡು ಶಿವನೇ, ನನ್ನ ತೋಳ್ ಬಲವನ್ನು ನೋಡು. Ah!
ಇಲ್ಲವಲ್ಲ, ಎಲ್ಲವೂ ಬರುಡಾಗಿ ಕಾಣಿಸುತ್ತೀಯಲ್ಲ, ಏನಿದು, ಏನಾಗಿರಬಹುದು? ದೇವೇಂದ್ರ, ನಿನ್ನ ಲೋಕಕ್ಕೆ ಒಬ್ಬ ಹೊಸ ಅತಿಥಿ ಆಗಮನವಾಗಿದೆ.
ಯಾರು ನಾರದರೆ ಆ ಸುಂದರಿ ಸಂದೇ ಮಹಿಷಾಸುರನನ್ನು ಸಂಹರಿಸಿದ್ದು ಈ ಜಗನ್ಮಾತೆ
you
Sound, 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 sound